ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನನ್ನ ಸಿ ಸಿ ಇ ಟಿಪ್ಸ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮ, ಇದರಲ್ಲಿ ನಾವು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದಡಿಯಲ್ಲಿ ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡುವಾಗ ಸಾಧನ ಮತ್ತು ತಂತ್ರಗಳನ್ನು ಹೇಗೆ ಬಳಸಬೇಕು ಎನ್ನುವ ವಿಷಯದ ಬಗ್ಗೆ ನಾನಿಲ್ಲಿ 6ನೇ ತರಗತಿಯ ವಿಜ್ಞಾನ ವಿಷಯದ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಎನ್ನುವ ಘಟಕಕ್ಕೆ ನಾನು ಉದಾಹರಣೆಯನ್ನಾಗಿ ತಗೊಂಡು ಇಲ್ಲಿ ಒಂದು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದ ಸಾಧನವನ್ನು ತಾಳೆಪಟ್ಟಿಯನ್ನು ಉದಾಹರಣೆಯನ್ನಾಗಿ ತಗೊಂಡು ವಿವರಿಸುತ್ತಿದ್ದೇನೆ. ಮಿತ್ರರೇ, ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಡಿಯಲ್ಲಿ ನಾವು ಯಾವುದೇ ತರಗತಿಯ ಅಂದರೆ 1ರಿಂದ 8ನೇ ತರಗತಿಯಲ್ಲಿ ಯಾವುದೇ ತರಗತಿಯ ಮಗುವನ್ನು ಯಾವುದೇ ಪಠ್ಯ ವಿಷಯದಲ್ಲಿ ಒಬ್ಬ ಮಗುವನ್ನು ರೂಪಣಾತ್ಮಕ ಮೌಲ್ಯಮಾಪನಕ್ಕೋಸ್ಕರ ನಾವು 3 ಆಯಾಮಗಳಲ್ಲಿ ಅಥವಾ 3 ವಿಧಗಳಲ್ಲಿ ನಾವು ಮೌಲ್ಯಮಾಪನ ಮಾಡಬೇಕಾಗತ್ತೆ. ಅವುಗಳೆಂದರೆ ಜ್ಞಾನಾತ್ಮಕ ವಲಯ, ವರ್ತನಾ ವಲಯ ಮತ್ತು ಸೈಕೋಮೋಟರ್ ಡೊಮೈನ್. ಈ 3 ವಲಯಗಳಲ್ಲಿ ನಾವು ಮಗುವನ್ನು ಮೌಲ್ಯಮಾಪನ ಮಾಡಬೇಕಾಗತ್ತೆ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ. ಈಗ ನೋಡಿ, ನಾನಿಲ್ಲಿ ಉದಾಹರಣೆಯನ್ನಾಗಿ ತಗೊಂಡಿರೋದು 6ನೇ ತರಗತಿ ವಿಜ್ಞಾನ ವಿಷಯದ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಎನ್ನುವ ಘಟಕಕ್ಕೆ ನಾನು ಉದಾಹರಣೆ ತಗೊಂಡಿದ್ದೀನಿ. ನಾನಿಲ್ಲಿ ಇಲ್ಲಿ ನೋಡಿ, ನಾವು ಈ ತಾಳೆಪಟ್ಟಿಯನ್ನು ಇಲ್ಲಿ ಬರೆದಿದ್ದೇನೆ. ಇದರಲ್ಲಿ 3 ವಲಯಗಳನ್ನಾಗಿ ನಾನು ಮಾಡಿಕೊಂಡಿದ್ದೇನೆ. 1ನೇದು ಜ್ಞಾನಾತ್ಮಕ ವಲಯ, ಕಾಗ್ನಿಟಿವ್ ಡೊಮೈನ್. 2ನೇದು ವರ್ತನಾ ವಲಯ, ಅಫೆಕ್ಟಿವ್ ಡೊಮೈನ್. 3ನೇದು ಸೈಕೋಮೋಟರ್ ಡೊಮೈನ್. ಸೈಕೋಮೋಟರ್ ಡೊಮೈನ್ ಅಂತ ಹೇಳಿದರೆ ಮನಸ್ಸು ಮತ್ತು ಕೈಗಳ ನಡುವೆ ನಡೀತಕ್ಕಂಥ ಒಂದು ಚಟುವಟಿಕೆ, ಅದನ್ನು ನಾವು ಸೈಕೋಮೋಟರ್ ಡೊಮೈನ್ ಅಂತೇಳಿ ಕರಿತೀವಿ. ಈ 3 ವಲಯಗಳಲ್ಲಿ ನಾವು ಪ್ರತಿ ಮಗುವನ್ನು ರೂಪಣಾತ್ಮಕ ಮೌಲ್ಯಮಾಪನಕ್ಕಾಗಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಇದು ಯಾವಾಗ ಮಾಡೋದು ಅಂತಂದೇಳಿ, ನಾವು ನೇರ ಬೋಧನೆಯ ಸಮಯಗಳಲ್ಲಿ, ನಾವು ಬೋಧನಾ ಸಮಯದಲ್ಲಿ ಅಥವಾ ಕೊನೆ ಉಪಘಟಕದ ಬೋಧನಾ ಸಮಯದಲ್ಲಿ ನಾವು ಈ ಒಂದು ಸಾಧನ ಮತ್ತು ತಂತ್ರವನ್ನು ಬಳಸಿಕೊಂಡು ನಾವು ಮೌಲ್ಯಮಾಪನವನ್ನು ಮಾಡಬಹುದಾಗಿತ್ತು. ಆದರೆ ಈಗ ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮ ಇದರ ಅಡಿಯಲ್ಲಿ ನಾವು ಆ ಘಟಕದ ಚಟುವಟಿಕೆಗಳೆಲ್ಲ ಮುಗಿದ ಮೇಲೆ ಮಾಡಬೇಕಾಗುತ್ತೆ. ನಾವು ಆ ಘಟಕವನ್ನು ಉಪಘಟಕಗಳನ್ನಾಗಿ ಮಾಡಿಕೊಂಡು ಅವುಗಳಿಗೆ ಸೂಕ್ತವಾದ ಮಾರ್ಗದರ್ಶಿತ ಸ್ವಾಕಲಿಕ ಚಟುವಟಿಕೆಗಳನ್ನು ನೀಡಿ ಮಾರ್ಗದರ್ಶನ ನೀಡಿ ಆ ಮಗು ಚಟುವಟಿಕೆ ನಿರ್ವಹಿಸಿದ ನಂತರ ಅವುಗಳನ್ನು ಹಿಂಪಡೆದು ಅದೆಲ್ಲ ಮುಗಿದ ಮೇಲೆ ನಾವು ಈ ಒಂದು ಸಾಧನ ಮತ್ತು ತಂತ್ರವನ್ನು ಮೌಲ್ಯಮಾಪನಕ್ಕೆ ಬಳಸಬೇಕಾಗುತ್ತೆ. ಇಲ್ಲಿ ನಾವು 3 ವಲಯಗಳಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು ನಾನು ಇಲ್ಲಿ ಮಕ್ಕಳಿಗೆ ಫ್ರೇಮ್ ಮಾಡಿದ್ದೀನಿ. ಈ ಪ್ರಶ್ನೆಗಳನ್ನು ನಾವು ಮಗುವಿಗೆ ನೀಡಬೇಕಾಗತ್ತೆ. ಈ ಸಾಧನ ಮತ್ತು ತಂತ್ರದ ಹಾಳೆ ನಮ್ಮಲ್ಲಿ ಇರುತ್ತೆ, ಇದರಲ್ಲಿರುವ ಪ್ರಶ್ನೆಗಳನ್ನು ಆ ಮಗುವಿಗೆ ನೀಡಬೇಕಾಗತ್ತೆ. ಆ ಮಗು ಯಾವ ರೀತಿ ಉತ್ತರ ಬರೀಬೇಕು ಎನ್ನೋದ್ರ ಬಗ್ಗೆ ಮಾರ್ಗದರ್ಶನ ನೀಡಬೇಕಾಗತ್ತೆ. ಮತ್ತೊಂದು ಭೇಟಿಯಲ್ಲಿ ಅದನ್ನು ಹಿಂಪಡೆದು ಮಗು ಯಾವ ಪ್ರಶ್ನೆಗೆ ಏನು ಉತ್ತರ ಬರ್ತಿದ್ದಾನೆ ಎನ್ನುವುದ್ರ ಬಗ್ಗೆ ಅಸೆಸ್ ಮಾಡಿ ನಾವು ಈ ಒಂದು ಹಾಳೆಯಲ್ಲಿ ಅವುಗಳನ್ನು ವಿದ್ಯಾರ್ಥಿ ಹೆಸರಿನ ಮುಂದೆ ನಾವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸರಿ, ನಾವೀಗ ಜ್ಞಾನಾತ್ಮಕ ವಲಯದ ಬಗ್ಗೆ ನೋಡೋಣ. ನೋಡಿ ಮಿತ್ರರೇ, ತರಗತಿ 6 ವಿಷಯ ವಿಜ್ಞಾನ, ಘಟಕ ಆಹಾರ ಇದು ಎಲ್ಲಿಂದ ದೊರಕುತ್ತದೆ, ಇದಕ್ಕೆ ನಾನು ಅಂಕಗಳನ್ನು 10ಕ್ಕೆ ನಾನು ನಿಗದಿ ಮಾಡಿಕೊಂಡಿದ್ದೀನಿ. 10ರಲ್ಲಿ ಜ್ಞಾನಾತ್ಮಕ ವಲಯ ಕಾಗ್ನಿಟಿವ್ ಡೊಮೈನ್ಗೆ 4 ಅಂಕಗಳು, ಅಫೆಕ್ಟಿವ್ ಡೊಮೈನ್ಗೆ 4 ಅಂಕಗಳು, ಸೈಕೋಮೋಟರ್ ಡೊಮೈನ್ಗೆ 2 ಅಂಕಗಳು, ಈ ಥರ ನಾವು ನಿಗದಿ ಮಾಡ್ಕೊಂಡಿದ್ದೀವಿ. ಒಟ್ಟಲ್ಲಿ 10 ಆಗುತ್ತೆ. ನೋಡಿ, ಇಲ್ಲಿ ಜ್ಞಾನಾತ್ಮಕ ವಲಯ ಕಾಗ್ನಿಟಿವ್ ಡೊಮೈನ್, ಇಲ್ಲಿ ನಾವು ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬೇಕು ಎನ್ನುವುದು ಮುಖ್ಯ. ಸ್ನೇಹಿತರೆ, ಇದು ಐಚ್ಛಿಕ ವಿಷಯ ಆಗಿರೋದ್ರಿಂದ ಆ ಐಚ್ಛಿಕ ವಿಷಯದ ಸ್ಕಿಲ್ಗಳೇನಿದ್ದಾವೆ ಆ ಸ್ಕಿಲ್ಗಳ ಆಧಾರದ ಮೇಲೆ ನಾವಿಲ್ಲಿ ಪ್ರಶ್ನೆಗಳನ್ನು ನೀಡಬೇಕಾಗತ್ತೆ. ಉದಾಹರಣೆಯಾಗಿ ಭಾಷಾ ವಿಷಯಗಳು ಬಂದರೆ ಅಲ್ಲಿಯೂ ಸಹ 4 ಸ್ಕಿಲ್ಗಳಿರುತ್ತೆ, ಆ ಸ್ಕಿಲ್ಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ತೆಗೆಯಬೇಕಾಗತ್ತೆ. ಆನಂತರ 4 ಮತ್ತು 5ನೇ ತರಗತಿಗಳ ವಿಷಯಗಳಲ್ಲಿ ಸ್ಕಿಲ್ಗಳು ಬೇರೆ ಬೇರೆ ಸ್ಕಿಲ್ಗಳಿದ್ದಾವೆ, ಆ ಸ್ಕಿಲ್ಗಳ ಆಧಾರದ ಮೇಲೆ ನಾವು
ಪ್ರಶ್ನೆಗಳನ್ನು ತೆಗೀಬೇಕಾಗುತ್ತೆ. ಉದಾಹರಣೆಯಲ್ಲಿ ಈ 4ನೇ ತರಗತಿ ಪರಿಸರ ಅಧ್ಯಯನ, 5ನೇ ತರಗತಿ ಪರಿಸರ ಅಧ್ಯಯನದಲ್ಲಿ 3 ಸ್ಕಿಲ್ಗಳಿದ್ದಾವೆ. ಆವಾಗ ನಾವು 3 ಪ್ರಶ್ನೆಗಳನ್ನು ತೆಗೀಬೇಕಾಗುತ್ತೆ. ಆವಾಗ ನಾವು ಜ್ಞಾನಾತ್ಮಕ ವಲಯದಲ್ಲಿ 3 ಪ್ರಶ್ನೆ ತೆಗೆದಾಗ 3 ಅಂಕಗಳಿಗಾಯಿತು. ಇನ್ನು ಉಳಿದಂಥವುಗಳನ್ನು ನಾವಿಲ್ಲಿ ವರ್ತನ ವಲಯದಲ್ಲಿಯೂ ಮತ್ತು ಸೈಕೋಮ ಡೊಮೈನಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಅದು ನಾನು ಮುಂದಿನ ವಿಡಿಯೋದಲ್ಲಿ ಒಂದು 4 ಮತ್ತು 5ನೇ ತರಗತಿಗಳಿಗೆ ಹೇಗೆ ನಾವು ಈ ಒಂದು ಸಾಧನ ಮತ್ತು ತಂತ್ರವನ್ನು ಬಳಸಿಕೊಳ್ಳುವುದು ಅನ್ನೋದು ಉದಾಹರಣೆ ಮೂಲಕ ನಾನು ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಈಗ ನೋಡೋಣ, ಇಲ್ಲಿ ಜ್ಞಾನಾತ್ಮಕ ವಲಯದಲ್ಲಿ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ಇದು 6ನೇ ತರಗತಿಯ ವಿಜ್ಞಾನ ವಿಷಯದ ಸ್ಕಿಲ್ಗಳು. ಇಲ್ಲಿ ಜ್ಞಾನ ಇದಕ್ಕೆ 1 ಮಾರ್ಕ್ಸು, ತಿಳುವಳಿಕೆಗೆ 1 ಮಾರ್ಕ್ಸು, ಅನ್ವಯಕ್ಕೆ 1 ಮಾರ್ಕ್ಸು, ಕೌಶಲಕ್ಕೆ 1 ಮಾರ್ಕ್ಸನ್ನು ನಾನು ಫ್ರೇಮ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ರಶ್ನೆಗಳನ್ನು ನೀಡಿದ್ದೇನೆ. ಯಾವ ಥರ ಪ್ರಶ್ನೆಗಳು ನೋಡೋಣ. ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿ ಅಂತಂದರೆ ನೋಡಿ, ಇದು ಆ ಮಗು ನೀವು ನೀಡಿದಂತಹ ಮಾರ್ಗದರ್ಶಿತ ಸ್ವಾಕಲಿಕ ಚಟುವಟಿಕೆಗಳನ್ನು ನಿರ್ವಹಿಸಿ ಪಠ್ಯಪುಸ್ತಕದಲ್ಲಿ ಓದಿಕೊಂಡು ಅಥವಾ ಮನೆಯಲ್ಲಿ ವಿದ್ಯಾವಂತ ಪೋಷಕರಿಂದ ಚರ್ಚಿಸಿ ತಿಳಿದುಕೊಂಡು ಈ ವಿಷಯ ತಿಳ್ಕೊಂಡಿರುತ್ತೆ ಅಂತ ಭಾವಿಸಿ ನಾವು ಈ ಪ್ರಶ್ನೆಯನ್ನು ಮಗುವೆ ನೀಡ್ತಾ ಇದ್ದೇವೆ. ಪ್ರಾಣಿಗಳಿಂದ ದೊರೆಯುವ ಆಹಾರ ಪದಾರ್ಥಗಳು ಯಾವುವು ಪಟ್ಟಿ ಮಾಡಿ ಅನ್ನೋದು ಹೇಳ್ಬಿಟ್ಟು, ಆ ನಂತರ ನಾವು ತಿಳುವಳಿಕೆ 2ನೇ ಪ್ರಶ್ನೆಗೆ ಹೋದರೆ ಸಸ್ಯಾಹಾರಿಗಳೆಂದರೇನು ಉದಾಹರಣೆ ಕೊಡಿ. ಸಸ್ಯಾಹಾರಿಗಳೆಂದರೆ ಸಸ್ಯಗಳಿಂದ ಬಂದಂತಹ ಆಹಾರಗಳನ್ನು ಮಾತ್ರ ತಿನ್ನುವವು ಸಸ್ಯಾಹಾರಿಗಳು. ಸ್ನೇಹಿತರೆ, ನಾವಿಲ್ಲಿ ಮಾರ್ಗದರ್ಶಿತ ಸ್ವಕಲಿಕಾ ಚಟುವಟಿಕೆಗಳನ್ನು ಮಕ್ಕಳಿಗೆ ನೀಡುವ ಸಂದರ್ಭದಲ್ಲಿ ಇಂಥೆಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಚುಟುಕಾಗಿ ನಾವು ಮಾರ್ಗದರ್ಶನವನ್ನು ನೀಡಿದರೆ ಸೂಕ್ತ ಅನಿಸುತ್ತೆ. ಅಥವಾ ಯಾವ ರೀತಿ ನೀವು ಪಠ್ಯಪುಸ್ತಕದಲ್ಲಿ ವಿಷಯಗಳನ್ನು ಓದಿಕೊಂಡು ತಿಳ್ಕೋಬೇಕು ಅಥವಾ ಪೋಷಕರೊಂದಿಗೆ ಮಾತನಾಡಬೇಕು ಎನ್ನುವುದ್ರ ಬಗ್ಗೆ, ಅಥವಾ ದೂರವಾಣಿಗಳ ಮೂಲಕ ಅಥವಾ ನಿಮ್ಮ ವಿದ್ಯಾರ್ಥಿಗಳ ವ್ಯಾಟ್ಸಪ್ ಗ್ರೂಪ್ಗಳೇನಾದರೂ ಇದ್ದರೆ ಅವುಗಳ ಮೂಲಕ ವಿಡಿಯೋ ಮಾಡಿ ಹಾಕುವುದಾಗಲಿ, ಅಥವಾ ಇನ್ನೂ ಬೇರೆ ಪುಸ್ತಕಗಳನ್ನು ಅವಲೋಕಿಸಿ ಆದ್ರೂ ಈ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಎನ್ನುವ ಮಟ್ಟಿಗೆ ನಾವು ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ ಮಿತ್ರರೇ. ಆನಂತರ ಅನ್ವಯ ಸ್ಕಿಲ್ಗೆ ನಾವು ಬಂದರೆ, ಮೂಲಂಗಿ ಸಸ್ಯದ ಯಾವ ಭಾಗ ನೋಡಿ. ಸಾಮಾನ್ಯವಾಗಿ ಇವು ಈ ಎಲ್ಲ ಪ್ರಶ್ನೆಗಳು ಮಕ್ಕಳಿಗೆ ಹತ್ತಿರವಾಗಿ ಇರತಕ್ಕಂಥ ವಿಚಾರಗಳು. ಅವ್ರ ಮನೆಯಲ್ಲಿ ಸಾಮಾನ್ಯವಾಗಿ ಮೂಲಂಗಿ ನೋಡಿರ್ಬೋದು, ರೈತರ ಮಕ್ಕಳಾದರೆ ಹೊಲದಲ್ಲಿ ನೋಡಿರ್ಬೋದು, ತೋಟಗಳಲ್ಲಿ ನೋಡಿರ್ಬೋದು, ಅಥವಾ ನಗರ ಪ್ರದೇಶದ ಮಕ್ಕಳಾದರೆ ಮನೆಯಲ್ಲಿ ಆ ಮೂಲಂಗಿ ತರಕಾರಿ ತರೋದನ್ನೆಲ್ಲ ನೋಡಿರ್ತಾರೆ ಸಾಮಾನ್ಯ. ಆ ಬೇಸಿಕ್ ಮೇಲೆ ನಾವಿಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೀವಿ, ಮೂಲಂಗಿ ಸಸ್ಯದ ಯಾವ ಭಾಗ. ಇದ್ರ ಬಗ್ಗೆ ಆ ಒಂದು ಘಟಕದಲ್ಲಿ ಪಠ್ಯದಲ್ಲಿ ಆ ವಿಷಯಗಳಿದ್ದಾವೆ. ಸಸ್ಯಗಳ ಕೆಲವು ಬೇರುಗಳನ್ನು ನಾವು ಆಹಾರವನ್ನಾಗಿ ಉಪಯೋಗಿಸ್ತೀವಿ, ಮೂಲಂಗಿ, ಆಲೂಗಡ್ಡೆ, ಬೀಟ್ರೂಟು, ಈ ಥರದ್ದೆಲ್ಲ ಪಠ್ಯಪುಸ್ತಕದಲ್ಲಿ ಇರುತ್ತೆ. ಅದ್ರ ಮಗು ಓದಿ ಅರ್ಥೈಸ್ಕೊಂಡಿರಬಹುದು ಅಥವಾ ಪೋಷಕರ ಸಹಾಯದಿಂದಲಾದರೂ ಅರ್ಥೈಸ್ಕೊಂಡಿರ್ಬೋದು ಅಥವಾ ಮಾರ್ಗದರ್ಶಿ ಶಿಕ್ಷಕರ ಮಾರ್ಗದರ್ಶನದಿಂದಲಾದರೂ ಮಗು ಅರ್ಥೈಸಿಕೊಂಡಿರ್ಬೋದು. ಈ ಥರ ಅರ್ಥೈಸಿಕೊಂಡಿದೆ ಎನ್ನುವ ಭಾವನೆಯಿಂದ ನಾವಿಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ. ಈಗ ಕೌಶಲಕ್ಕೆ ಬಂದರೆ, ತರಕಾರಿಗಳ ಚಿತ್ರ ಬರೆದು ಬಣ್ಣ ತುಂಬಿ. ಈ ಮಕ್ಕಳಿಗೆ ಭಾಳ ಇಷ್ಟ ಆಗ್ತಕ್ಕಂಥ ಚಟುವಟಿಕೆಗಳಿವು, ಪ್ರಶ್ನೆಗಳಿವು. ಮಕ್ಕಳಿಗೆ ಚಿತ್ರ ಬಣ್ಣ ಅಂತ ತುಂಬ ಸಹಜವಾಗಿ ಇಷ್ಟ ಆಗಿರುತ್ತೆ. ಅವರು ತರಕಾರಿಗಳನ್ನು ನೋಡಿರ್ತಾರೆ ಅಥವಾ ಬೇರೆ ಬೇರೆ ಪುಸ್ತಕಗಳು ಸಹ ತರಕಾರಿ ಚಿತ್ರಗಳು ಇರುತ್ತೆ. ಈ ರೀತಿ ಅವರು ಚಿತ್ರ ಬರೆಯಲಿಕ್ಕೂ ಟ್ರೈ ಮಾಡ್ತಾರೆ. ಅಲ್ಲಿಗೆ ಜ್ಞಾನಾತ್ಮಕ ವಲಯದಲ್ಲಿ ನಾವು 4 ಪ್ರಶ್ನೆಗಳನ್ನು ಕೇಳಿದ್ದೀವಿ, 4 ಅಂಕಗಳು ಇಲ್ಲ ಆಯಿತು. ನೆಕ್ಸ್ಟ್ ನಾವು ವರ್ತನ ವಲಯಕ್ಕೆ ಬಂದರೆ, ಅಫೆಕ್ಟಿವ್ ಡೊಮೈನಿಗೆ ಬಂದರೆ ನೋಡಿ ಮಿತ್ರರೇ, ಅಫೆಕ್ಟಿವ್ ಡೊಮೈನ್ ನೇರ ತರಗತಿ ಬೋಧನೆಗಳಲ್ಲಿ ಬಹಳ ಫಲಪ್ರದವಾಗಿತ್ತು. ಆದರೆ ಇಲ್ಲಿ ಮಗು ಮನೆಯಲ್ಲಿ ಒಂದೇ ಇರೋದರಿಂದ ನಾವು ವರ್ತನ ವಲಯವನ್ನು ಅನ್ವಯಿಸಿಕೊಳ್ಳೋದು ಸ್ವಲ್ಪ ಕ್ಲಿಷ್ಟಕರ. ಈ ನಿಟ್ಟಿನಲ್ಲಿ ಹಾಗಂತಂದೇಳಿ ನಾವು ಅವನ ವರ್ತನೆಯನ್ನು ಅಳೆಯದೇ ಇರೋದು ಅಲ್ಲ, ಅವನ ವರ್ತನೆಯನ್ನು ಅಳೆಯಬೇಕು, ಕಡಿಮೆ ಪ್ರಮಾಣದಲ್ಲಿ ಆದರೂ ಅಳೆಯಬೇಕು. ಹಾಗಾಗಿ ನಾವಿಲ್ಲಿ ಕೆಲವು ಪ್ರಶ್ನೆಗಳನ್ನು ರೂಪಿಸಿದ್ದೇನೆ ನೋಡೋಣ. ಇಲ್ಲಿ ನಾನು ವೈಯಕ್ತಿಕ ಅಥವಾ ಕುಟುಂಬ ಸದಸ್ಯರೊಂದಿಗೆ ನೋಡಿ, ನಾವು ಕೊಡ್ತಕ್ಕಂಥ ಈ ಪ್ರಶ್ನೆಗಳೇನಿದಾವೆ ವರ್ತನ ವಲಯದಲ್ಲಿ, ಆ ಪ್ರಶ್ನೆಗಳಿಗೆ ಮಗು ವೈಯಕ್ತಿಕವಾಗಿಯೂ ಅನ್ವಯಿಸಿಕೊಳ್ಳಬಹುದು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಎನ್ನುವಂತಹ ವಿಚಾರ ಸಹ ಅನ್ವಯಿಸಿಕೊಳ್ಳಬಹುದು. ಯಾಕೆಂತೇಳಿದ್ರೆ ಇಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಅಂದಾಗ ಮಗು ಆ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿರುತ್ತೆ, ಅವರ ಹತ್ರ ಮಾತನಾಡಿರುತ್ತೆ, ಅಲ್ಲಿ ಮಗುವಿನ ವರ್ತನೆ ತೋರಿರುತ್ತೆ. ಹಾಗಾಗಿ ಇಲ್ಲಿ ನಾವು ಈ ವರ್ತನೆಯನ್ನು ಇಲ್ಲಿ ನಾವು ಅನ್ವಯಿಸಿಕೊಳ್ಳಬಹುದು. ಮಗು ಏಕಾಂಗಿಯಾಗಿರುತ್ತಾ ಮನೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಏನಾದರೂ ಪ್ರಶ್ನೆ ಕೇಳುತ್ತಾ ಇಲ್ವಾ, ಅಥವಾ ಅವರ ಜೊತೆಗೆ ಮಾತನಾಡುತ್ತೇ ಅಥವಾ ಇಲ್ಲವೇ, ಅಥವಾ ಚರ್ಚಿಸುತ್ತೆ ಇಲ್ಲವೇ ಅಂತ ಈ ಪ್ರಶ್ನೆಗಳು ನೋಡಿದ್ರೆ ಗೊತ್ತಾಗುತ್ತೆ.
ಆ ಪ್ರಶ್ನೆಗಳಿಗೆ ಕೊಟ್ಟಾಗ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಆ ಪೋಷಕರನ್ನು ಮಗು ಕೇಳಬೇಕು, ಕೇಳಿ ಉತ್ತರ ಪಡೆಯಬೇಕು ಅಥವಾ ಚರ್ಚೆ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಇದು ಸಹ ಅವನ ವರ್ತನೆಯಲ್ಲಿ ಒಂದು ಅಂತ ಭಾವಿಸಿ ಇಲ್ಲಿ ನಾವು ವರ್ತನ ವಲಯವನ್ನು ನಿಭಾಯಿಸಬೇಕಾಗುತ್ತೆ. ನೋಡಿ ಮಿತ್ರರೇ, ಇಲ್ಲಿ ನಾವು ವೈಯಕ್ತಿಕ ಅಥವಾ ಕುಟುಂಬ ಸದಸ್ಯರೊಂದಿಗೆ ಇದೊಂದು ವರ್ತನೆಯನ್ನು ನಾವು ಇಲ್ಲಿ ಗಮನದಲ್ಲಿಟ್ಕೊಂಡು ನಾಲ್ಕು ಅಂಕಗಳಿಗೆ ನಾಲ್ಕು ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ದೀವಿ. ಇಲ್ಲಿ ಒಂದನೇದು, ನೀನು ಸಸ್ಯಾಹಾರಿ ಮಾಂಸಾಹಾರಿ ಅಥವಾ ಮಿಶ್ರಹಾರಿ? ನೋಡಿ, ಇದು ಮಗುವಿಗೆ ಹತ್ತಿರ ಇರತಕ್ಕಂಥ ವಿಚಾರ. ನೀನು ಸಸ್ಯಾಹಾರಿಯೇ ಮಾಂಸಾಹಾರಿಯೇ ಅಥವಾ ಮಿಶ್ರಹಾರಿಯೇ? ಅಲ್ಲಿ ಮಗು ಪಠ್ಯದಲ್ಲಿ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಹಾರಿ ಎನ್ನುವುದ್ರ ಬಗ್ಗೆ ವಿಷಯ ತಿಳ್ಕೊಂಡಿರುತ್ತೆ. ಅದರ ಆಧಾರದ ಮೇಲೆ ಉತ್ತರ ಕೊಡುತ್ತೆ. ಹೇಗೆ ತನ್ನನ್ನು ಅನ್ವಯಿಸಿಕೊಂಡು, ನಾನು ಸಸ್ಯಾಹಾರಿಯೇ, ನಾನೇನೇನು ಊಟ ಮಾಡ್ತೀನಿ, ನಾನು ಯಾವ್ಯಾವ ಆಹಾರ ಪದಾರ್ಥ ಸೇವಿಸ್ತೀನಿ ಅಂತ ಮಗು ಗೊತ್ತಿರುತ್ತೆ. ಅದನ್ನು ತನ್ನ ಅಭಿಪ್ರಾಯ ಒಪಿನಿಯನ್ನಾಗಿ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಅದು ಇಲ್ಲಿ ನಾವು ಈ ವೈಯಕ್ತಿಕ ಅಂತೇಳಿ ನಾವು ಇಲ್ಲಿ ಕರಿಬೋದು. ಆ ಮಗುವಿನ ವೈಯಕ್ತಿಕ ವಿಚಾರಗಳನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ನಾನು ಸಸ್ಯಾಹಾರಿ ಅಥವಾ ನಾನು ಮಿಶ್ರಾಹಾರಿ ಅನ್ನೋದೆಲ್ಲ ಅದು ಬರೆದಿರುತ್ತೆ ಉತ್ತರ. ಆನಂತರ ನಾವು ಎರಡನೇ ಪ್ರಶ್ನೆಗೆ ಬಂದರೆ, ನಿಮ್ಮ ಕುಟುಂಬದ ಆಹಾರಕ್ಕಾಗಿ ದುಡಿಮೆ ವೈಯಕ್ತಿಕ ಅಥವಾ ಕುಟುಂಬ ಸದಸ್ಯರೊಡನೆ ಇದೆಯೇ? ನೋಡಿ, ನಿಮ್ಮ ಕುಟುಂಬಕ್ಕೆ ಆಹಾರದ ಅಗತ್ಯತೆಗಳು ವೈಯಕ್ತಿಕವಾಗಿವೆಯೇ ಅಥವಾ ಕುಟುಂಬ ಸದಸ್ಯರೊಂದಿಗೆ ಇದೆಯೇ? ಅಂದರೆ ಆ ಕುಟುಂಬಕ್ಕೆ ಆಹಾರ ಹೇಗೆ ಬರುತ್ತದೆ, ಎಲ್ಲಿಂದ ದೊರೆಯುತ್ತದೆ, ಆ ಕುಟುಂಬದವರು ಎಲ್ಲರೂ ಸೇರಿ ದುಡಿತಿದ್ದಾರಾ ಅಥವಾ ಕೆಲವರು ದುಡಿತಿದ್ದಾರಾ ಅಥವಾ ಯಾರಾದರೂ ಒಬ್ಬರು ದುಡಿತಿದ್ದಾರಾ ಅನ್ನೋದ್ರ ಬಗ್ಗೆ ಅದು ಆ ಪ್ರಶ್ನೆ ಆ ಮಗುವಿನ ಕುಟುಂಬ ಸದಸ್ಯರಿಗೆ ಸಂಬಂಧಪಟ್ಟಿದ್ದು, ಆ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು, ನೇರವಾಗಿ ಆ ಮಗುವಿಗೆ ಸಂಬಂಧಪಟ್ಟಿತ್ತು. ಆ ಮಗು ಗೊತ್ತಿರುತ್ತೆ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ನಮ್ಮ ಮನೆಯ ಕುಟುಂಬ ಸದಸ್ಯರು ಯಾರ್ಯಾರು, ಅವ್ರು ಏನೇನು ಕೆಲಸ ಮಾಡ್ತಾರೆ, ಆಮೇಲೆ ನಮ್ಮ ಮನೆಗೆ ಆಹಾರ ಸಾಮಗ್ರಿಗಳು ಯಾರು ತರ್ತಾರೆ, ಅಗತ್ಯ ಸಾಮಗ್ರಿಗಳನ್ನು ಯಾರು ತರ್ತಾರೆ, ನಮ್ಮ ಕುಟುಂಬಕ್ಕೆ ಯಾರು ಹೆಚ್ಚಿನ ಆದಾಯ ತರ್ತಾರೆ, ಅಥವಾ ಹೊರಗಡೆಯಿಂದ ಏನಾದರೂ ಆಹಾರ ಧಾನ್ಯಗಳನ್ನು ಆಹಾರಗಳು ತರೋದು ಯಾರ್ಯಾರು, ಇದೆಲ್ಲ ಗೊತ್ತಿರುತ್ತೆ. ಅದಕ್ಕೆ ಯಾರಾದರೂ ಒಬ್ಬರು ತರ್ತಾರಾ, ಎಲ್ಲರೂ ದುಡಿತಾರಾ ಅನ್ನೋದೆಲ್ಲ ಗೊತ್ತಿರುತ್ತೆ. ಆ ವಿಷಯ ಮಗು ಶೇರ್ ಮಾಡ್ಕೊಳ್ಳುತ್ತೆ. ಹಾಗೆ ಶೇರ್ ಮಾಡ್ಕೊಳ್ಬೇಕಾದ್ರೆ ಮಗು ವಿಷಯ ತಿಳ್ಕೊಬೇಕು. ಅವರ ಕುಟುಂಬದ ಸದಸ್ಯರನ್ನಾಗಲಿ ಅಥವಾ ಹಿರಿಯರನ್ನಾಗಲಿ, ಅಪ್ಪ ಆಗ್ಬೋದು ಅಮ್ಮ ಆಗ್ಬೋದು ಅಥವಾ ಇನ್ನೂ ಕುಟುಂಬದ ಹಿರಿಯರನ್ನಾಗಲಿ ಭೇಟಿ ಮಾಡುತ್ತೆ, ಚರ್ಚೆ ಮಾಡುತ್ತೆ. ನಮ್ಮ ಕುಟುಂಬಕ್ಕೆ ಹೇಗೆ ಆಹಾರ ಬರುತ್ತೆ, ಯಾರ್ಯಾರು ದುಡಿತಿದ್ದಾರೆ ಅನ್ನೋದು ಚರ್ಚೆ ಮಾಡುತ್ತೆ ಮಗು. ಆವಾಗ ಅದೊಂದು ಮಗುವಿನ ಒಂದು ಸಾಂಘಿಕ ವರ್ತನೆ ಅಂತ ಹೇಳ್ಬೋದು. ನಾವು ಮಗು ಒಂಟಿಯಾಗಿರದೆ ಅವ್ರ ಜೊತೆಗೆ ಬೆರೆಯುತ್ತೆ, ಮಾತನಾಡುತ್ತೆ, ವಿಷಯ ಕಮ್ಯುನಿಕೇಟ್ ಮಾಡುತ್ತೆ. ಹೀಗಾಗಿ ಇದು ಒಂದು ವರ್ತನೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಆನಂತರ ನೋಡಿ, ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಆಹಾರ ಧಾನ್ಯಗಳ ಸಂಗ್ರಹಣೆ ಹೇಗೆ? ನೋಡಿ, ಎಲ್ಲ ಪ್ರಶ್ನೆಗಳು ಆ ಮಗುವಿನ ಕುಟುಂಬಕ್ಕೆ ಸಂಬಂಧಪಟ್ಟಿರುತ್ತೆ, ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಅವನಿಗೆ ಸಂಬಂಧಪಟ್ಟಿರುತ್ತೆ, ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಆಹಾರ ಧಾನ್ಯಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ಹೇಗೆ ಸಂಗ್ರಹಿಸುವಿರಿ ಅಂತದಲ್ಲಿ, ಅಂದರೆ ನಿಮ್ಮ ಮನೆಯಲ್ಲಿ ಆಹಾರ ಧಾನ್ಯಗಳನ್ನಾಗ್ಬೋದು ಆಹಾರ ಪದಾರ್ಥಗಳನ್ನಾಗ್ಬೋದು ಹೇಗೆ ಸಂಗ್ರಹಿಸ್ತೀರಿ ಅಂತ ಕೇಳಿದಾಗ ಮಗು ಗೊತ್ತಿರುತ್ತೆ ಮನೆಯಲ್ಲಿ ಯಾವ್ಯಾವ ಆಹಾರಗಳು ಪದಾರ್ಥಗಳು ಎಲ್ಲಿದ್ದಾವೆ, ಅವ್ರು ಹೇಗೆ ಬಚ್ಚಿಡ್ತಾರೆ, ಹೇಗೆ ಸಂಗ್ರಹ ಮಾಡ್ತಾರೆ, ಹೇಗೆ ಸ್ಟೋರ್ ಮಾಡ್ತಾರೆ ಆಹಾರ ಧಾನ್ಯಗಳನ್ನು ಅನ್ನೋದೆಲ್ಲ ಗೊತ್ತಿರುತ್ತೆ ಮಗುಗೆ. ಅದನ್ನಲ್ಲಿ ವಿಷಯ ಶೇರ್ ಮಾಡ್ಕೊಳುತ್ತೆ. ಆನಂತರ ಆಹಾರ ಸೇವನೆ ವೈಯಕ್ತಿಕವೇ ಅಥವಾ ಕುಟುಂಬ ಸದಸ್ಯರೊಂದಿಗೆ? ನೋಡಿ ಇಲ್ಲಿ ಮಿತ್ರರೇ, ಇದು ಸಹ ಮಗುವಿಗೆ ಹತ್ತಿರದ ಪ್ರಶ್ನೆ ಮತ್ತು ನೇರವಾದ ಪ್ರಶ್ನೆ. ಆ ಕುಟುಂಬದಲ್ಲಿ ಆಹಾರವನ್ನು ಅಥವಾ ಊಟ ತಿಂಡಿ ಏನೇ ಆಗಿರ್ಬೋದು ಆಹಾರ ಪದಾರ್ಥಗಳನ್ನು ಕುಟುಂಬದ ಸದಸ್ಯರು ಎಲ್ಲರೂ ಒಟ್ಟಿಗೆ ಸೇರಿ ಕೂತ್ಕೊಂಡು ಊಟ ಮಾಡ್ತಾರಾ ಅಥವಾ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾರೆಯೇ ಅಥವಾ ಒಬ್ಬೊಬ್ಬರೇ ಯಾವಾಗ ಸೇವಿಸ್ತಾರೆಯೇ ಅನ್ನೋಂಥ ವಿಚಾರ ಮಗು ಗೊತ್ತಿರ್ತದೆ, ಅದು ಬರಿತೈತೆ. ಯಾಕೆ ಈ ಪ್ರಶ್ನೆ, ಈ ವರ್ತನ ವಲಯಕ್ಕೇನು ಸಂಬಂಧ ಇದು ಅಂತ ಹೇಳಿದ್ರೆ, ಈಗ ಒಂದು ಕುಟುಂಬದಲ್ಲಿ ಕೆಲವು ಕುಟುಂಬಗಳಲ್ಲಿ ಇರ್ಬೋದು ಆ ಕುಟುಂಬದ ಸದಸ್ಯರು ಎಲ್ಲರೂ ಸೇರಿ ಒಂದೇ ಸಾರಿ ಊಟ ಮಾಡುವ ಪದ್ಧತಿ ಕೆಲವು ಕುಟುಂಬಗಳಲ್ಲಿದೆ. ಅದರಿಂದ ಏನಾಗುತ್ತೆ, ಮನುಷ್ಯನ ಸಾಂಘಿಕ ಮನೋಭಾವನೆ ಮುಂದೆ ಅಭಿವೃದ್ಧಿ ಆಗುತ್ತೆ. ಕೆಲವು ಕುಟುಂಬಗಳಲ್ಲಿ ಇರ್ಬೋದು ಕೆಲವರು ಸಮಯದ ಒತ್ತಡ ಇರ್ಬೋದು, ಆ ಕೆಲಸದ ಒತ್ತಡಗಳಿರ್ಬೋದು, ಯಾರೋ ಒಬ್ಬರು ಬರ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ, ಆಮೇಲೆ ಇನ್ನೊಬ್ಬರು ಬೇರೆ ಟೈಮಲ್ಲಿ ಬರ್ತಾರೆ ಆ ಊಟ ಮಾಡ್ತಾರೆ ಹೋಗ್ತಿರ್ತಾರೆ, ಇನ್ನೊಬ್ಬರು ಬಾಕ್ಸ್ ತಗೊಂಡು ಹೋಗ್ತಿರ್ತಾರೆ. ಈ ಥರದ್ದೆಲ್ಲ ಇರುತ್ತೆ ಕೆಲವು ಕುಟುಂಬಗಳಲ್ಲಿ ಆ ಕೆಲಸದ ಒತ್ತಡಗಳು ಸದಸ್ಯರಿಗೆ, ಅವರು ಬೇರೆ ಬೇರೆ ಸಮಯಗಳಿಗೆ ಹೋಗ್ತಿರ್ತಾರೆ ಬರ್ತಿರ್ತಾರೆ. ಹೀಗಾಗಿ ಕೆಲವು ಕುಟುಂಬಗಳಲ್ಲಿ ಒಂದೇ ಸರಿ ಊಟ ಮಾಡ್ಬೋದು. ಇಂತಹ ವ್ಯತ್ಯಾಸಗಳನ್ನು ಮಗು ಗಮನಿಸುತ್ತೆ. ನಮ್ಮ ಮನೆಯಲ್ಲಿ ನಾವೆಲ್ಲರೂ ಸೇರಿ ಊಟ ಮಾಡ್ತೀವಾ, ಹೌದು ಊಟ ಮಾಡ್ತೀವಿ ಅಥವಾ ಇಲ್ವಾ, ಎಲ್ಲ ಮಗು ಅದು ಬರೀತೈತೆ. ಇವೆಲ್ಲ ನಾಲ್ಕು ಪ್ರಶ್ನೆಗಳು ಸಹ ಮಗುವಿನ ಆ ಕುಟುಂಬದ ಸದಸ್ಯರೊಂದಿಗೆ ಹೇಗೆ ವರ್ತಿಸುತ್ತದೆ ಅಥವಾ ಹೇಗೆ ಕಮ್ಯುನಿಕೇಟ್ ಮಾಡುತ್ತದೆ ಅನ್ನೋದು ಗೊತ್ತಾಗುತ್ತೆ.
ಈ ನಾಲ್ಕು ಪ್ರಶ್ನೆಗಳಿಂದ. ಹಾಗಾಗಿ ಈ ವರ್ತನ ವಲಯದ ವಿಷಯ ನಾವು ಸಂಕ್ಷಿಪ್ತವಾಗಿ ಈ ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮದಲ್ಲಿ ಅನ್ವಯಿಸಿಕೊಂಡಂತೆ ಆಗುತ್ತದೆ. ಆನಂತರ ನಾವು ಸೈಕೋಮೋಟರ್ ಡೊಮೈನಿಗೆ ಬಂದರೆ ಮನಸ್ಸು ಮತ್ತು ಕೈಗಳು ನಡೀತಕ್ಕಂಥ ಚಟುವಟಿಕೆ. ಇಲ್ಲಿಗೆ ಬಂದರೆ ನಾವೇನು ಕೊಟ್ಟಿದ್ದೀವಿ, ಇಲ್ಲಿ ವೈಯಕ್ತಿಕ ಕಾರ್ಯ. ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮದಲ್ಲಿ ಗುಂಪು ಕಾರ್ಯ ಕೊಡೋಕ್ಕೆ ಬರೋದೇ ಇಲ್ಲ, ಏನಿದ್ರೂ ವೈಯಕ್ತಿಕ ಕಾರ್ಯ ಕೊಡಬೇಕು. ಅದು ಯೋಜನೆ ಆಗಿರ್ಬೋದು, ಅಥವಾ ಸಂಗ್ರಹ ಆಗಿರ್ಬೋದು, ಅಥವಾ ಚಿತ್ರ ಬರೆದು ಬಣ್ಣ ತುಂಬಿ ಆಗಿರ್ಬೋದು, ಅಥವಾ ಏನಾದರೂ ಮಾಹಿತಿಯನ್ನು ಸಂಗ್ರಹಿಸಿ ವಿಷಯ ಸಂಪದೀಕರಿಸಿ ಈ ಥರದ್ದೆಲ್ಲ ನಾವು ಆ ವೈಯಕ್ತಿಕ ಕಾರ್ಯವನ್ನಾಗಿ ಕೊಡ್ಬೋದು. ಮಗು ಒಬ್ಬನೇ ಇರ್ತದೆ ಮನೆಯಲ್ಲಿ, ಅದು ಬರೀತೈತೆ. ಏನಂತ ಏನು ಕೊಟ್ಟಿದ್ದೀವಿ ನಾವು ಇಲ್ಲಿ ನೋಡಿ, ಇದು ಎರಡು ಅಂಕಗಳಿಗೆ ಕೊಟ್ಟಿದ್ದೀವಿ ನಾವು. ವೈಯಕ್ತಿಕ ಕಾರ್ಯ ಇಂಡಿವಿಜುವಲ್ ವರ್ಕು ಎರಡು ಅಂಕಗಳಿಗೆ ನಾವು ನಿಗದಿ ಮಾಡಿದ್ದೀವಿ. ಇಲ್ಲಿ ನಿನಗೆ ಲಭ್ಯವಾಗುವ ಆಹಾರ ಧಾನ್ಯಗಳನ್ನು ಸಣ್ಣ ಪ್ರಮಾಣದಲ್ಲಿ ಸಂಗ್ರಹಿಸಿ. ನೋಡಿ ಇಲ್ಲಿ ನಿನಗೆ ಲಭ್ಯವಾಗುವ ಆಹಾರ ಧಾನ್ಯಗಳನ್ನು ಸಣ್ಣ ಪ್ರಮಾಣದಲ್ಲಿ ಸಂಗ್ರಹಿಸಿ. ನೋಡಿ, ನಾವು ಮಕ್ಕಳಿಗೆ ಏನಾದರೂ ಚಟುವಟಿಕೆ ನೀಡಿದಾಗ ಸ್ವಲ್ಪ ನಿಖರತೆಯಿಂದ ಕೊಡಬೇಕಾಗುತ್ತೆ. ನಾವು ಸುಮ್ಮನೆ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿ ಅಂತ ಹೇಳಿದ್ರೆ ಅವನು ಇಷ್ಟಿಷ್ಟು ಸಂಗ್ರಹಿಸಿದ್ರೆ ಏನು ಮಾಡ್ತೀರಿ ಅಲ್ವರಾ? ಹಾಗಾಗಿ ನಾವು ಸಣ್ಣ ಪ್ರಮಾಣದಲ್ಲಿ ಸಂಗ್ರಹಿಸಿ ಒಂದಿಷ್ಟಿಷ್ಟು ತೊಗೊಂಡು ಒಂದು ಏನಾದರೂ ಒಂದು ಪಾಕೆಟಲ್ಲಿ ಹಾಕಿಬಿಟ್ಟು ನೀಟಾಗಿ ಅದೆಲ್ಲ ಗಮ್ ಮಾಡಿರುತ್ತೆ ಒಂದು ಕೆಲ ಒಂದು ಹಾಳೆಗೆ, ಅದ್ರ ಕೆಳಗಡೆ ಹೆಸರು ಬರೀಲಿಕ್ಕೆ ಹೇಳಬೇಕು. ಈ ಥರ ನಾವು ಯಾವುದೇ ಚಟುವಟಿಕೆ ನೀಡಿದರೆ ಇದ್ರ ಬಗ್ಗೆ ಸ್ವಲ್ಪ ನಾವು ಏನಾದರೂ ಸ್ವಲ್ಪ ಸಲಹೆ ಸೂಚನೆ ಕೊಡಬೇಕಾಗುತ್ತೆ. ಆಹಾರ ಧಾನ್ಯಗಳನ್ನು ಸಣ್ಣ ಪ್ರಮಾಣದಲ್ಲಿ ಸಂಗ್ರಹಿಸಿ ಒಂದು ಸಣ್ಣ ಪ್ಯಾಕೆಟ್ಗಳಲ್ಲಿ ಸಂಗ್ರಹಿಸಿ ಒಂದು ಪೇಪರ್ಗೆ ಅದನ್ನೆಲ್ಲ ಪಿನ್ ಮಾಡಿ ಅದ್ರ ಕೆಳಗಡೆ ಆ ಧಾನ್ಯದ ಹೆಸರು ಬರೀರಿ. ಈ ಥರದ್ದೆಲ್ಲ ನಾವು ಸಲಹೆ ಸೂಚನೆ ಕೊಟ್ಟರೆ ಖಂಡಿತ ಕೆಲಸ ಮಾಡುತ್ತೆ. ಅದು ಸೈಕೋಮೋಟರ್ ಡೊಮೈನಿಗೆ ಸಂಬಂಧಪಟ್ಟಂಥ ಚಟುವಟಿಕೆ. ಎರಡು ಮರ್ಸಿಗಾಯಿತು ಸ್ನೇಹಿತರೆ. ಈಗ ನಾವು ಮೂರೂ ವಲಯಗಳಲ್ಲಿ ಯಾವ ಥರದ ಪ್ರಶ್ನೆಗಳನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದಾಯಿತು. ಈಗ ಇವನ್ನ ಉದಾಹರಣೆಯಾಗಿ ನಾವು ಇಲ್ಲಿ ಮಕ್ಕಳ ಹೆಸರು ಬರ್ಕೊಂಡು ಒಂದೆರಡು ನೋಡೋಣ. ಇಲ್ಲಿ ಯಾವುದೋ ಒಂದು ವಿದ್ಯಾರ್ಥಿ ಹೆಸರಿದೆ ಅಂದ್ಕೊಳ್ಳಿ. ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಸರಿ ಬರ್ತಿದ್ರೆ ರೈಟ್ ಮಾರ್ಕ್ ಹಾಕ್ಕೊಳ್ಳಿ, ಇದಕ್ಕೂ ಸರಿಯಾಗಿ ಬರ್ತಿದ್ರೆ ರೈಟ್ ಮಾರ್ಕ್ ಹಾಕ್ಕೊಳ್ಳಿ, ಇದಕ್ಕೂ ಸರಿಯಾಗಿ ಬರ್ದಿಲ್ಲ ಅಂದ್ಕೊಳ್ಳಿ ಇಂಟು ಮಾರ್ಕ್ ಹಾಕ್ಕೊಳ್ಳಿ, ಇದಕ್ಕೂ ಸರಿ ಮಾಡಿದ್ದೇನೆ. ಅಲ್ಲಿ ನೋಡ್ರಿ, ಈ ವಿದ್ಯಾರ್ಥಿ ಎ ಬಿ ಸಿ ಎನ್ನುವ ವಿದ್ಯಾರ್ಥಿಯು ಜ್ಞಾನಾತ್ಮಕ ವಲಯದಲ್ಲಿ ಮೂರು ಅಂಕಗಳನ್ನು ಪಡೆದಿದ್ದಾನೆ. ಈಗ ವರ್ತನಾ ವಲಯಕ್ಕೆ ಬಂದರೆ ಅದೇ ಎ ಬಿ ಸಿ ವಿದ್ಯಾರ್ಥಿ ಈ ಉತ್ತರ ಬರೆದಿದ್ದಾನೆ, ಇದಕ್ಕೂ ಬರೆದಿದ್ದಾನೆ, ಇದಕ್ಕೂ ಬರೆದಿಲ್ಲ, ಇದಕ್ಕೂ ಬರೆದಿಲ್ಲ. ಇಲ್ಲಿ ವರ್ತನಾ ವಲಯದಲ್ಲಿ ಎರಡು ಅಂಕಗಳನ್ನು ಪಡೆದ. ಸೈಕೋಮೋಟರ್ ಡೊಮೈನಿಗೆ ಬಂದರೆ ಈ ಒಂದು ವೈಯಕ್ತಿಕ ಕಾರ್ಯವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ಬಂದಿದ್ದಾನೆ ಅಂದ್ಕೊಳ್ಳಿ, ಎರಡು ಮಾರ್ಕ್ಸ್. ಇಲ್ಲಿ ಅಂಕಗಳನ್ನು ಕೊಡಬೇಕಾಗುತ್ತೆ, ನಾವು ಅಂಕಗಳನ್ನು ಕೊಡ್ಬೋದು ಅಥವಾ ಸರಿ ಮಾರ್ಕ್ ಹಾಕ್ಕೊಂಡ್ರು ಅದು ಎರಡು ಅಂಕ ಅಂತ ನಾವು ಕೌಂಟ್ ಮಾಡ್ಕೋಬೋದು. ಸರಿ ಮಾರ್ಕ್ ಹಾಕ್ಕೊಂಡ್ರು ಸಹ ಇಲ್ಲಿ ಎರಡು ಮಾರ್ಕ್ಸ್ ಅಂತೇಳಿ ನಾವು ಲೆಕ್ಕ ಹಾಕ್ಕೋಬೋದು. ನೋಡಿ, ಇಲ್ಲಿ ಎ ಬಿ ಸಿ ಎನ್ನುವ ವಿದ್ಯಾರ್ಥಿಯು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಒಂದು ಎರಡು ಮೂರು ನಾಲ್ಕು ಐದು ಎರಡು ಏಳು, ಹತ್ತಕ್ಕೆ ಏಳು ಅಂಕಗಳನ್ನು ಆ ಘಟಕದಲ್ಲಿ ಆ ಎ ಬಿ ಸಿ ಎನ್ನುವ ವಿದ್ಯಾರ್ಥಿಯು ಪಡೆದ. ಈ ಅಂಕಗಳು, ಇದನ್ನು ನಾವು ಘಟಕದ ಅಂಕಗಳು ಅಂತೇಳಿ ಕರಿತೀವಿ. ಈ ಘಟಕದ ಅಂಕಗಳನ್ನು ನಾವು ಶಿಕ್ಷಕರ ವೈಯಕ್ತಿಕ ಅಂಕವಹಿಗೆ ನಾವು ನಮೂದು ಮಾಡಿಕೊಂಡು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ನಾವು ಈ ಅಂಕಗಳನ್ನು ದಾಖಲೀಕರಿಸೋಕ್ಕೆ ಸುಲಭ ಆಗುತ್ತೆ. ಮಿತ್ರರೇ, ಒಟ್ಟಾರೆ ನಾವಿಲ್ಲಿ ನಾವು ನೇರ ಬೋಧನೆಯಲ್ಲಿ ಏನು ಸಾಧನ ಮತ್ತು ತಂತ್ರಗಳನ್ನು ಬಳಸುತ್ತಿದ್ದೀವೆಯೋ ಅವೇ ಸಾಧನ ಮತ್ತು ತಂತ್ರಗಳನ್ನು ಬಳಸಿಕೊಳ್ಳಬಹುದು. ಆದರೆ ಈ ಪ್ರಶ್ನೆಗಳನ್ನು ತೆಗೆಯುವಾಗ ಸ್ವಲ್ಪ ನಾವು ಬದಲಾವಣೆ ಮಾಡಿಕೊಂಡು ಆ ಮಗುವಿಗೆ ನೇರವಾಗಿ ಸಂಬಂಧ ಇರತಕ್ಕಂಥ ಪ್ರಶ್ನೆಗಳನ್ನು ತೆಗೆದ್ರೆ ಸಾಧನ ಮತ್ತು ತಂತ್ರಗಳ ಕೆಲಸ ಯಶಸ್ವಿಯಾಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ಮುಂದಿನ ವಿಡಿಯೋದಲ್ಲಿ ಸೇತು ಬಂಧ ವಿದ್ಯಾಗಮ ನಿರಂತರ ಕಾರ್ಯಕ್ರಮದಲ್ಲಿ ಸೇತು ಬಂಧವನ್ನು ಹೇಗೆ ಮಾಡುವುದು, ಪೂರ್ವ ಪರೀಕ್ಷೆಯ ಪ್ರಶ್ನೆಗಳು ಮತ್ತು ಮಾರ್ಗದರ್ಶಿತ ಚಟುವಟಿಕೆಗಳು, ಸ್ವಕಲಿಕ ಚಟುವಟಿಕೆಗಳು ಮತ್ತು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.